नमस्कार नहीं नोड़ता सुद्दि समय न्यूज चानल लोकल एक्सप्रेस नानु महारुद्रा कुळगी मत होस सुद्दि होत्तुकोंडु नावु निम्म मुंदे बर्ता इद्दीवि क्षण हेडलाइन्स नोड़कोंडु बरोण। मणिपुर राज्यदल्लि क्रैस्तर मेलिन अन्यायवन्नु खंडिसि जुलै 10रंदु बीदर्नल्लि बृहत् प्रतिभटने अंदु सायशाले आवरणदिंद जिल्लाधिकारी कचेरिवरेगे प्रतिभटना मेरवणिगे डिसि अवर मूलक राज्यपालरु मत्तु राष्ट्रपतिगळिगे मनवि पत्र सल्लिके ओडवाड अनंतशयन मंदिरदल्लि जरुगिद संभ्रमद पल्लक्कि उत्सव मोसरिन गडिगे ओडेदु आषाढ दिंडि आचरिसिद युवकरु अनंतशयन मंदिरदिंद ग्रामद महादेव मंदिरवरेगे संभ्रमद मेरवणिगे कुणिदु कुप्पळिसिद तायंदिरु प्रद चौबारदिंद शागंज कमानवरेगे जरुगिद श्री पांडुरंग देवर पल्लक्कि उत्सव शागंज कमानदल्लि दहि हंडि ओडेद भक्तरु प्रति वर्ष आषाढ़स जरूर कार्यक्रम पागल सामीरू भक्त गुरुनानक प्रथम दर्जे कॉलेज जनवाड़ी विशेष वार्षिक शिबि ग्राम स्वच्छते व्यक्तिय जवाबारी कुलविके अतिथि गण्यर डॉक्टर रेशमा कौर के सम्मानित ग्राम मुखंड बीदर जिला केंद्र मेथोडिस्ट चर्च क्रैस्तर गवियल सभ्य हमिकोलो समाज मुखंड मणिपुर राज्य में सुमार दिवस क्रैस्तर मेले आगुव अन्याय अत्याचार कुरितु बहळष्टु क्रैस्त जनर सावनप्पिद्दारे हीगागि जुलाई 10रंदु बेळगे 11 गंटेगे नगर साई शाले ग्राउंड अंबेडकर वृत्त बसवेश्वर वृत्त भगत सिंग वृत्त शिवाजी वृत्तदवरेगे सागि अल्लिंद जिल्लाधिकारी कचेरिगे पादयात्रे माडुव मुखांतर जिल्लाधिकारिगळवरिगे मनवि पत्र सल्लिसलागुत्तिदे। मान्य राज्यपालरिगू हागू राष्ट्रपतियवरिगे बरेद मनवि पत्रवन्न मणिपुरदल्लि नडेदिरुवंत घटने बग्गे मान्य जिल्लाधिकारिगळ मुखांतर मनवि पत्रवन्न सल्लिसलागुवुदु एंदु बीदर जिल्ला क्रैस्त ओक्कूट समिति वतियिंद हिरिय क्रैस्त मुखंडरु तिळिसिदरु। इंदु नडेद सभेयल्लि अनेक जन क्रैस्तरु मुखंडरु क्रैस्त समाजद जिल्लाध्यक्षरु पदाधिकारिगळु हागू क्रैस्त जनरु भागियागुव भरवसेयन्न कोट्टरु। बीदर् जिल्लेय एल्ल सभापालकरु हागू सभेय एल्ल सदस्यरु मत्तु क्रैस्त हिरिय नायकरु क्रैस्त संघटने संस्थापकरु मत्तु राज्याध्यक्षरु विभागीय अध्यक्षरु हागू जिल्लाध्यक्षरु पदाधिकारिगळु हागू सदस्यरु हिरियरु मत्तु युवकरु हागू महिळेयरु बीदर् जिल्लेय एल्ल क्रैस्त बांधवरु ई होराटदल्लि ಭಾಗಿಯಾಗಬೇಕೆಂದು ಬೀದರ್ ಜಿಲ್ಲಾ ಕ್ರೈಸ್ತ ಒಕ್ಕೂಟ ಸಮಿತಿ ವತಿಯಿಂದ ಮನವಿ ಮಾಡಿಕೊಳ್ಳಲಾಯಿತು। ಭಾರತ ರಾಜ್ಯದ ಮಣಿಪುರ ರಾಜ್ಯದಲ್ಲಿ ಕ್ರೈಸ್ತರ ಮೇಲೆ ಆಗುತ್ತಿರುವಂತ ದೌರ್ಜನ್ಯದ ಬಗ್ಗೆ ಬೀದರ್ ಜಿಲ್ಲೆಯಲ್ಲಿ ದಿನಾಂಕ 10/7/2023 ರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ। ಬೀದರ್ ಜಿಲ್ಲೆಯ ಕ್ರೈಸ್ತರ ಒಕ್ಕೂಟದಿಂದ ಈ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ। ಈ ರ್ಯಾಲಿಗೆ ಬೀದರ್ ಜಿಲ್ಲೆಯ ಸಮಸ್ತ ಕ್ರೈಸ್ತ ಬಾಂಧವರು ಹಾಗೂ ಸಭಾಪಾಲಕರು ಎಲ್ಲ ಬೀದರ್ ಜಿಲ್ಲೆಯ ಸಮಸ್ತ ನಾಯಕರು ಈ ರ್ಯಾಲಿಗೆ ಬಂದು ಯಶಸ್ವಿಗೊಳಿಸಬೇಕು। ಮಣಿಪುರದಲ್ಲಿ ಆಗುತ್ತಿರುವ ನಿರಂತರವಾಗಿ ಕ್ರೈಸ್ತರ ಮೇಲೆ ಪರಿಸಬೇಕು ರಾಜ್ಯಪಾಲರು ರಾಷ್ಟ್ರಪತಿ ಅವರ ಮುಖಾಂತರ ಇವತ್ತು ನಾವು ರಾಜ್ಯಪಾಲರಿಂದ ರಾಷ್ಟ್ರಪತಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ। ದಿನಾಂಕ 10 ರಂದು ಬೀದರ್ ಜಿಲ್ಲೆಯ ಸಮಸ್ತ ಕ್ರೈಸ್ತ ಬಾಂಧವರು ಸಭಾಪಾಲಕರು ನಾಯಕರು ಹಿತ ಸಮಾಜದ ಹಿತಚಿಂತಕರು ಹಾಗೂ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಬಂದು ಈ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ। ರಾಜು ಕೊಳಾರ್। ಮಣಿಪುರದಲ್ಲಿ ನಡೆದಂತ ಸಮಸ್ಯೆಗಳು ಕ್ರೈಸ್ತ ಜನರ ಮೇಲೆ ನಡೆದಂತ ದೌರ್ಜನ್ಯಗಳನ್ನು ನಾವು ಖಂಡಿಸಿ ನಮ್ಮ ಕ್ರೈಸ್ತಪರ ಒಕ್ಕಟಗಳನ್ನು ಒಂದಾಗಿ ಸೋಮವಾರ 10ನೇ ತಾರೀಕು ಮುಂಜಾನೆ 11 ಗಂಟೆಯಿಂದ ಸಾಯಿ ಸ್ಕೂಲ್ ಗ್ರೌಂಡ್ ನಲ್ಲಿಂದ ಅಂಬೇಡ್ಕರ್ ಸರ್ಕಲ್ ನಿಂದ ಬಸವೇಶ್ವರ ಸರ್ಕಲ್ ನಿಂದ ಭಗತ್ ಸಿಂಗ್ ನಿಂದ ನಾವು ತಹಸೀಲ್ ಆಫೀಸ್ ನಿಂದ ಡಿಸಿ ಗೆ ಮೆಮೊರಂಡಂ ಕೊಡುತ್ತ ರಾಜ್ಯಪಾಲ ಹಾಗೂ ರಾಷ್ಟ್ರಪತಿ ಮೆಮೊರಂಡಂ ಕೊಡದಿದೆ। ದಯಮಾಡಿ ಎಲ್ಲ ಸಂಘಟನೆಯ ಮುಖಂಡರು ಹಾಗೂ ಎಲ್ಲ ಕ್ರೈಸ್ತ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ನಮ್ಮ ಅನುಯಾಯಿಗಳು ಕ್ರೈಸ್ತ ಜನರ ಎಲ್ಲ ರಾಜಕಾರಣಿಗಳಾಗಲಿ ಪ್ರತಿಯೊಬ್ಬರು ತಾವು ಸೋಮವಾರ ದಿವಸ ರ್ಯಾಲಿಯಲ್ಲಿ ಬಂದು ತಾವು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ। ವಿಶೇಷವಾಗಿ 60 ದಿವಸಗಳಿಂದ ನಮ್ಮ ಜನರ ಮೇಲೆ ದೌರ್ಜನ್ಯ ನಡೆಯತಲಿದೆ। ಅಲ್ಲಿ ಯಾವ ರಾಜಕಾರಣಿಗಳು ಹೋಗ್ತಲಿಲ್ಲ। ನಮ್ಮ ಕ್ರೈಸ್ತರ ಮೇಲೆ ಆಗುವಂಥ ಸಮಸ್ಯೆಗಳನ್ನು ಬಗೆಹರಿಸೋರು ಯಾರೂ ಇಲ್ಲ। ದಯಮಾಡಿ ನಾವು ಎಚ್ಚೆತ್ತುಕೊಂಡು ಎಲ್ಲರೂ ಎಚ್ಚೆತ್ತುಕೊಂಡು ನಾವು ಮೆಮೊರಂಡಂ ಕೊಡಬೇಕು। ನಮ್ಮ ಜನರಿಗೆ ನಾವು ಪ್ರೊಟೆಸ್ಟ್ ಮಾಡಿ ಅವರಿಗೆ ಸಹಕಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ। ನಾನು ಅನಿಲ್ ನಿರೋದ, ಕರ್ನಾಟಕ ಕ್ರೈಸ್ತರ ಜಿಲ್ಲಾಧ್ಯಕ್ಷ ಬೀದರ್। ಸಮಸ್ತ ಭಾರತ ದೇಶದ ಕ್ರೈಸ್ತರಿಗೆ ಇಂದು ಭಾರತೀಯ ಕ್ರೈಸ್ತಿಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ
ಮಣಿಪುರ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಕ್ರೈಸ್ತರ ಮೇಲೆ ದೌರ್ಜನ್ಯ ಕುರಿತು ಬೀದರ್ ಜಿಲ್ಲೆಯ ಕ್ರೈಸ್ತಪರ ಸಂಘಟನೆ ವತಿಯಿಂದ ಹಾಗೂ ಕ್ರೈಸ್ತಪರ ನಾಯಕರಿಂದ ದೇವ ಸೇವಕರಿಂದ ಸಭಾಪಾಲಕರಿಂದ ಬೀದರ್ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳಿಂದ ಬಂದು ದಿನಾಂಕ 10/7/2023 ಸೋಮವಾರ ಬೀದರ್ ಜಿಲ್ಲೆಯ ಸಾಯಿ ಗ್ರೌಂಡ್ ಹತ್ತಿರದಿಂದ ನಾವು ಜಿಲ್ಲಾಧಿಕಾರಿ ಕಚೇರಿವರೆಗೆ ಹೋಗಿ ಒಂದು ಮನವಿ ಪತ್ರ ಮಾನ್ಯ ರಾಷ್ಟ್ರಪತಿಯವರಿಗೆ ಮನವಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ರಾಜ್ಯಪಾಲ ಮತ್ತು ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಕೊಡಲಿಕ್ಕಿದ್ದೇವೆ. ದಯವಿಟ್ಟು ಸಮಸ್ತ ಕ್ರೈಸ್ತ ಬಾಂಧವರು ಆ ಒಂದು ಪ್ರತಿಭಟನೆಯಲ್ಲಿ ಬಂದು ಆ ಒಂದು ಪ್ರತಿಭಟನೆಗೆ ಯಶಸ್ವಿಗೊಳಿಸಬಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಬೀದರ್ ಜಿಲ್ಲೆಯ ಮೊಟ್ಟ ಮೊದಲನೇದಾಗಿ ಐತಿಹಾಸಿಕವಾಗಿರುವಂಥ ಒಂದು ಹೋರಾಟ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಮೊಟ್ಟ ಮೊದಲನೇದಾಗಿ ಬೀದರ್ ಜಿಲ್ಲೆಯ ಎಲ್ಲ ಕ್ರೈಸ್ತಪರ ಸಂಘಟನೆ ಒಟ್ಟಿಗಾಗಿ ಈ ಪ್ರತಿಭಟನೆ ನಡೀತಾ ಇದೆ. ದಯವಿಟ್ಟು ಎಲ್ಲ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಈ ಹೋರಾಟ ನನ್ನದು, ಈ ಹೋರಾಟ ನನ್ನ ಸಮಾಜದ ಗೌರವಕ್ಕೋಸ್ಕರ, ನನ್ನ ಅಣ್ಣ ತಮ್ಮರಿಗೋಸ್ಕರ, ನನ್ನ ಸಹೋದರ ಸಹೋದರಿಗೋಸ್ಕರ ಹೋರಾಟ ಮಾಡ್ತೀನಿ ಎಂಬಕ್ಕಂಥದ್ದನ್ನು ಭಾವನೆಯಲ್ಲಿಟ್ಕೊಂಡು ಬೃಹತ್ ಸಂಖ್ಯೆಯಲ್ಲಿ ಕ್ರೈಸ್ತರು ಆ ಒಂದು ಹೋರಾಟದಲ್ಲಿ ಬರ್ತೀರಿ ಎಂಬಕ್ಕಂಥದ್ದು ವಿಶ್ವಾಸ ಇದೆ. ಆ ಹೋರಾಟದ ಬಂದು ಎಲ್ಲರೂ ಸಕ್ಸಸ್ ಮಾಡಿ ಆ ಹೋರಾಟಕ್ಕೆ ಒಂದು ಒಳ್ಳೆ ರೀತಿಯಿಂದ ಒಂದು ಹೋರಾಟ ಮಾಡಿ ನಾವು ಏನಂತಂದ್ರೆ ಬೀದರ್ ಜಿಲ್ಲೆಯಲ್ಲಿ ಕ್ರೈಸ್ತರ ಒಕ್ಕೂಟ ತೋರಿಸೋಣ. ಇಮ್ಮಾನ್ವೆಲ್ ಮಂದಕ್ನಳ್ಳಿ. ಬೀದರ್ ತಾಲೂಕಿನ ಅನಂತಶಯನ ಮಂದಿರದಿಂದ ಶಾಮರಾಜಪುರ ಅಗ್ರಹಾರದವರೆಗೆ ಶ್ರೀ ವೆಂಕಟೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಭ್ರಮದ ಮೊಸರಿನ ಗಡಿಗೆ ಒಡೆಯುವ ಕಾರ್ಯಕ್ರಮ ಯುವಕರಿಂದ ಜರುಗಿತು. ಯುವಕರು, ತಾಯಂದಿರು ಹಾಗೂ ಹಿರಿಯರು ಮತ್ತು ಮುಖಂಡರು ಹೊಗಳಿ ಆಟವನ್ನು ಆಡುವ ಮೂಲಕ ಭಕ್ತಿಯಿಂದ ಕುಣಿದು ಕುಪ್ಪಳಿಸಿದರು. ಸಕಲ ಒಂದು ಭಜಂತ್ರಿ ಮೂಲಕವಾಗಿ ಓಡ್ವಾರದಿಂದ ಅಗ್ರಹಾರದವರೆಗೆ ಪಲ್ಲಕ್ಕಿ ಉತ್ಸವ ಜರುಗಿತು. ದಾರಿಯುದ್ದಕ್ಕೂ ಭಕ್ತರು ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಪ್ರತಿ ವರ್ಷ ಆಷಾಢ ಹುಣ್ಣಿಮೆಯಂದು ಈ ಕಾರ್ಯಕ್ರಮ ಜರುಗ್ತಾ ಇದೆ. ಮೆರವಣಿಗೆಯಲ್ಲಿ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ನ ಹಳೆಯ ನಗರದ ಚೌಬಾರ ಸಮೀಪದಲ್ಲಿರುವ ಶ್ರೀ ಪಾಂಡುರಂಗ ದೇವಸ್ಥಾನದಿಂದ ಪಾಂಡುರಂಗ ದೇವರ ಪಲ್ಲಕ್ಕಿ ಉತ್ಸವ ಹೊರಡುತ್ತದೆ. ದೇವಸ್ಥಾನದಿಂದ ಹೊರಡುವಂತಹ ಪಲ್ಲಕ್ಕಿ ಮೆರವಣಿಗೆ ಶಹಗಂಜ್ ಕಮಾನ್ವರೆಗೆ ಆಗಮಿಸಿ ಅಲ್ಲಿ ಸಂಪ್ರದಾಯದಂತೆ ದಹಿ ಹಂಡಿ ಆಚರಣೆ ಮಾಡಲಾಗುತ್ತದೆ. ಕಮಾನ್ ಸುತ್ತಮುತ್ತಲೂ ಜನರು ಕಿಕ್ಕಿರಿದು ನೆರೆದು ಈ ಉತ್ಸವವನ್ನು ಆಚರಣೆ ಮಾಡುತ್ತಾರೆ. ಈ ಆಚರಣೆಯು ಸುಮಾರು 600 ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ ಎಂದು ಮಂದಿರದ ಕಾರ್ಯದರ್ಶಿಗಳಾದ ಚಂದ್ರಶೇಖರ ಗಾದ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಭಾವಸಾರ ಸಮಾಜ, ಗೌಳಿ ಸಮಾಜ, ಪೋಲ ಸಮಾಜ ಸೇರಿದಂತೆ ಇನ್ನು ಅನೇಕ ಸಮಾಜದ ಜನರು ಈ ಉತ್ಸವಕ್ಕೆ ಸಹಕರಿಸುತ್ತಾರೆ ಎಂದು ಗಾದ ಸುಧೀರವಾಗಿ ಹೇಳಿದರು. ಚಂದ್ರಶೇಖರ್ ಗಾದ, ಪಾಂಡವನ ದೇವಸ್ಥಾನ ಕಾರ್ಯದರ್ಶಿ.
ಪ್ರತಿ ವರ್ಷದಂತೆ ಈ ವರ್ಷವೂ ನೂರಾರು ವರ್ಷ ಇತಿಹಾಸವಿರುವಂತ ಶ್ರೀ ಪಾಂಡುರಂಗ ದೇವಸ್ಥಾನ ಹಳೆ ನಗರ ಚೋಬಾರ ಹತ್ತಿರವಿರುವ ಪಲ್ಲಕ್ಕಿ ಮನೋಣೆಯ ದಂಡಿ ಕಾರ್ಯಕ್ರಮ ನಡೆಸ್ತೀವಿ ಸುಮಾರು 600 ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಯುತ್ತಿದೆ ಈ ಕಾರ್ಯಕ್ರಮಕ್ಕೆ ಬೌಸಾರ ಸಮಾಜ ಗೌಳಿ ಸಮಾಜ ಉಲ್ಲಾರ ಸಮಾಜ ಎಲ್ಲ ಹಿಂದೂ ಸಮಾಜದವರೆಲ್ಲ ಸಹಕರಿಸುತ್ತಾರೆ ಸಾರ್ವಜನಿಕ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮಕ್ಕಾಗಿ ನಮ್ಮ ನನಗೆ ಗೊತ್ತಿದ್ದಂಗೆ ಬೌಸಾರ ಸಮಾಜ ಸುಮಾರು 120 ವರ್ಷದಿಂದ ಅವರ ಪರಿವಾರ ಜನರು ಬಂದು ಇಲ್ಲಿ ಸೇವೆ ಮಾಡುತ್ತಾರೆ ವಿಶೇಷವಾಗಿ ಮಸೀದಿ ಗಡಿಗೆ ಅವರು ಕರ್ತಾರೆ ಶಾಗತ್ ಕಮನು ಮಧ್ಯವಸ್ಥಾನ ಹತ್ರ ಅದು ಆದ ಕಾರಣ ಅವರಿಗೆ ನಾನು ಬಹಳ ಧನ್ಯವಾದ ಹೇಳ್ತೀನಿ ಮುಂದೆ ಬಿ ಇದೇ ಪರಂಪರೆ ಮುಂದುವರಿಸಬೇಕು ಈ ಕಾರ್ಯಕ್ರಮ ಉದ್ದೇಶ ಏನೂ ಇಲ್ಲ ಬೀದರ್ ನಗರದಲ್ಲಿ ಬೀದರ್ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸುಖ ಸಂತೋಷ ಆರೋಗ್ಯ ಮಳೆ ಬೆಳೆ ಚೆನ್ನಾಗಿರಲಿ ಎಂದು ನಾವು ಪ್ರಾರ್ಥನೆ ಮಾಡ್ತೀವಿ ಗುರುನಾನಕ್ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ವಾರ್ಷಿಕ ವಿಶೇಷ ಶಿಬಿರವನ್ನು ಜನವಾಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವು ಎನ್ಎಸ್ಎಸ್ ಧ್ವಜ ಹಾರಿಸುವ ಮೂಲಕ ಪ್ರಾರ್ಥನೆ ಗೀತೆಯನ್ನು ಹಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಸಸಿಗೆ ನೀರೆರೆಯುವ ಮೂಲಕ ಜಿಲ್ಲಾ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಪ್ರಭು ಎಸ್ ಬಡಿಗೇರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹಾಗೂ ಕಾನೂನಿನ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಬಾಲ್ಯ ವಿವಾಹ ಪದ್ಧತಿ ಮತ್ತು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದವರಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಲಾಗುತ್ತೆ ವರದಕ್ಷಿಣೆ ಕಿರುಕುಳ ಬಾಲ್ಯ ಕಾರ್ಮಿಕ ಬಾಲಕಾರ್ಮಿಕ ಪದ್ಧತಿ ಕುರಿತು ಎನ್ಎಸ್ಎಸ್ ಸೇವಕರಲ್ಲಿ ಮತ್ತು ಶಾಲೆಯ ಮಕ್ಕಳಲ್ಲಿ ತಿಳುವಳಿಕೆಯನ್ನು ಮೂಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡಿ ಮಕ್ಕಳಲ್ಲಿ ಶಿಸ್ತು ಮೈಗೂಡಿಸಿಕೊಳ್ಳುವಿಕೆ ಮತ್ತು ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಬೇಕು ಎಂದು ಹೇಳಿಕೊಟ್ಟರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಎನ್ ಮಲ್ಲಿಕಾರ್ಜುನ್ ಕೃಷಿ ವಿಜ್ಞಾನ ಕೇಂದ್ರ ಜನವಾಡ ಅವರು ಮಾತನಾಡಿ ಕೃಷಿ ಪದ್ಧತಿಗಳ ಬಗ್ಗೆ ತಿಳುವಳಿಕೆ ಮೂಡಿಸಿದರು ಹಾಗೆ ಶ್ರೀ ಪ್ರೇಮ್ ಅರಣ್ಯ ವಲಯ ಅಧಿಕಾರಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಿಡ ನೆಡುವ ಮೂಲಕ ಸಸಿಗೆ ನೀರೆರುವ ಮೂಲಕ ಗಿಡ ಬೆಳೆಸುವಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಯುವಕರ ಪಾತ್ರ ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ಸುದೀರ್ಘವಾಗಿ ತಿಳುವಳಿಕೆಯನ್ನು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಶಾಲೆಯ ಮುಖ್ಯಸ್ಥರು ಶಾಲಾ ಶಿಕ್ಷಕರು ಊರಿನ ಗಣ್ಯರು ಬಸವರಾಜ್ ಪನ್ಸಾಲೆ ಹೀಗೆ ಕಾರ್ಯಕ್ರಮದಲ್ಲಿ ಅನೇಕ ಜನರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ತಂದುಕೊಟ್ಟರು ಗುರುನಾನಕ್ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು 7 ದಿನಗಳ ವಿಶೇಷ ಶಿಬಿರ ಕಾರ್ಯಕ್ರಮದಲ್ಲಿ ಕಾನೂನಿನ ಅರಿವು ಗಿಡ ನೆಡುವ ಕಾರ್ಯಕ್ರಮ ಸ್ವಚ್ಛತಾ ಅಭಿಯಾನ ಶ್ರಮದ ಬಗ್ಗೆ ಕೆರೆ ನೀರಿನ ಬಳಕೆ ಯೋಗ ಮತ್ತು ಸ್ವಚ್ಛತೆ ಕಾಪಾಡುವಲ್ಲಿ ಮಕ್ಕಳ ಪಾತ್ರ ಹಾಗೆ ಊರಿನಲ್ಲಿ ಸಮೀಕ್ಷೆ ಕಾರ್ಯಕ್ರಮದ ಮೂಲಕ ಕಾರ್ಯಕ್ರಮ ಗ್ರಾಮದ ಕುಂದುಕೊರತೆಗಳ ಬಗ್ಗೆ ಮಕ್ಕಳಲ್ಲಿ ತಿಳುವಳಿಕೆ ತಮ್ಮ ಪಾತ್ರವನ್ನು ಬಳಕೆ ಮಾಡುವ ಒಂದು ಜ್ಞಾನವನ್ನು ಈ ಶಿಬಿರದ ಮೂಲಕ ಮಕ್ಕಳಲ್ಲಿ ನೀಡಲಾಯಿತು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮಣಿಪುರ ರಾಜ್ಯದಲ್ಲಿ ಕ್ರೈಸ್ತರ ಮೇಲಿನ ಅನ್ಯಾಯವನ್ನು ಖಂಡಿಸಿ ಜುಲೈ 10ರಂದು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ಅಂದು ಸಾಯಿ ಶಾಲೆ ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಡಿಸಿಯವರ ಮೂಲಕ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಓಡವಾಡ ಅನಂತಶಯನ ಮಂದಿರದಲ್ಲಿ ಜರುಗಿದ ಸಂಭ್ರಮದ ಪಲ್ಲಕ್ಕಿ ಉತ್ಸವ ಮೊಸರಿನ ಗಡಿಗೆ ಒಡೆದು ಆಷಾಢ ದಿಂಡಿ ಆಚರಿಸಿದ ಯುವಕರು ಅನಂತಶಯನ ಮಂದಿರದಿಂದ ಗ್ರಾಮದ ಮಹಾದೇವ ಮಂದಿರವರೆಗೆ ಸಂಭ್ರಮದ ಮೆರವಣಿಗೆ ಕುಣಿದು ಕುಪ್ಪಳಿಸಿದ ತಾಯಂದಿರು ಪ್ರದ ಚೌಬಾರದಿಂದ ಶಹಗಂಜ್ ಕಮಾನ್ವರೆಗೆ ಜರುಗಿದ ಶ್ರೀ ಪಾಂಡುರಂಗ ದೇವರ ಪಲ್ಲಕ್ಕಿ ಉತ್ಸವ ಶಹಗಂಜ್ ಕಮಾನ್ನಲ್ಲಿ ದಹಿ ಹಂಡಿ ಒಡೆದ ಭಕ್ತರು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಜರುಗುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರು ಗುರುನಾನಕ್ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಜನವಾಡದಲ್ಲಿ ವಿಶೇಷ ವಾರ್ಷಿಕ ಶಿಬಿರ ಗ್ರಾಮದ ಸ್ವಚ್ಛತೆ ಮತ್ತು ವ್ಯಕ್ತಿಯ ಜವಾಬ್ದಾರಿ ಕುರಿತು ತಿಳುವಳಿಕೆ ನೀಡಿದ ಅತಿಥಿ ಗಣ್ಯರು ಡಾಕ್ಟರ್ ರೇಷ್ಮಾ ಕೌರ್ ಅವರಿಗೆ ಸನ್ಮಾನಿಸಿದ ಗ್ರಾಮದ ಮುಖಂಡರು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು